ಪ್ರೋಗ್ರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬರಿ ವೀಕ್ಷಕರೇ, ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿವೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಸೆಪ್ಟೆಂಬರ್ 28ನೇ ತಾರೀಕಿನಿಂದ ಚೆಸ್ ಟೂರ್ನಮೆಂಟ್ ನಡೀತಾ ಇದೆ. ಹಾಗಾಗಿ ಆಸಕ್ತರೆಲ್ಲ ಇದರಲ್ಲಿ ಭಾಗಿಯಾಗಬಹುದು ಅಂತ ಬೆಳಗಾವಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಅನೌನ್ಸ್ ಮಾಡಲಾಗಿದೆ. ಹಾಗಾದ್ರೆ ಬೆಳಗಾವಿ ಸುತ್ತಮುತ್ತ ನೀವಿದ್ರು ಕೂಡ ಅಥವಾ ಬೆಳಗಾವಿಯಿಂದ ದೂರ ಇದ್ರು ಕೂಡ ಚೆಸ್ ನಲ್ಲಿ ಆಸಕ್ತಿ ಹೊಂದಿದ್ದರೆ ನೀವು ಕೂಡ ಈ ಟೂರ್ನಮೆಂಟ್ ಅಲ್ಲಿ ಭಾಗಿಯಾಗಬಹುದು. ಬನ್ನಿ ಹಾಗಾದ್ರೆ ಮಹನೀಯರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಬೆಳಗಾವಿಯಲ್ಲಿ ಸುಮಾರು ದಿನಗಳ ಕಾಲ, ಒಂದು 4-5 ದಿನಗಳ ಕಾಲ ಈ ಟೂರ್ನಮೆಂಟ್ ನಡೀತಾ ಇದೆ. 28ನೇ ತಾರೀಕಿನಿಂದ ಆರಂಭ ಆಗ್ತಾ ಇರುವಂತಹ ಈ ಟೂರ್ನಮೆಂಟ್ ನಲ್ಲಿ ಆಸಕ್ತರು ಯಾವುದೇ ಭಾಗದಲ್ಲಿದ್ದರೂ ಕೂಡ ಬಂದು ಭಾಗವಹಿಸಬಹುದು ಅಂತ ಮುಕ್ತವಾಗಿ ಆಹ್ವಾನವನ್ನು ನೀಡಲಾಗ್ತಾ ಇದೆ. ಈಗ ಎಲ್ಲರಿಗೂ, ಮಾಧ್ಯಮ ಸ್ನೇಹಿತರಿಗೆ, ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಗೊತ್ತಾಗ ಮತ್ತು ಹಾಗೆ ಒಂದು 3-4 ತಿಂಗಳಲ್ಲಿ ಗೊತ್ತಾ ಇದ್ದಿರಬಹುದು, ಫೇಸ್ಬುಕ್, ವಾಟ್ಸಪ್, ಟ್ವಿಟರ್, ಸತೀಶನ ಚೆಸ್ ಟೂರ್ನಮೆಂಟ್ ಕಮಿಂಗ್ ಸೂನ್ ಅಂತ ಹಾಕಿದ್ದೀವಿ. ಆದಂದ್ರ ಈಗ ಸತೀಶನ ಚೆಸ್ ಟೂರ್ನಮೆಂಟ್ ಸೆಪ್ಟೆಂಬರ್ 9 to 10, 2023 ಒಳಗೆ ಫಸ್ಟ್ ಟೈಮ್ ನಾವು ಆಡ್ಸಿದ್ದೀವಿ. ಗೋವಾಸ್ ಮಹಿರುವಣ್ಣಾಗ ಇಸ್ ದ ಗ್ರೇಟ್ ಅಪರ್ಚುನಿಟಿ ಆಗಿತ್ತು, ಭಾಳಷ್ಟು ರೆಕಾರ್ಡ್ ಆಗಿತ್ತು ಮತ್ತು ಭಾಳಷ್ಟು ಚೆಸ್ ಅಭಿಮಾನಿಗಳಿಗೆ, ಚೆಸ್ ಪ್ಲೇಯರ್ಸ್ಗೆ ಭಾಳ ಸುಂದರವಾದ ಅವಕಾಶ ಸಿಕ್ಕಿತ್ತು ಮತ್ತು ಭಾಳಷ್ಟು ಜನ ಮತ್ತು ಚೆಸ್ ಪ್ಲೇಯರ್ ಅಷ್ಟು ಅದು ನೋಡಿ ಮತ್ತು ನಾವು ಆಶ್ರಯದಿಂದ ಈಗ ಮತ್ತು ನಾವು 2024 ಸೆಪ್ಟೆಂಬರ್ 28-29 ಅದ್ಧೂರಿಯಾಗಿ ಮಹಾವೀರ ಭವನ್ ಪ್ರವೇಶದಲ್ಲಿ ಜರುಗಲಿದೆ. ಇದಕ್ಕೆ ಮುಗಿ ಪತ್ರಿಕಾಗೋಷ್ಠಿಯಲ್ಲಿ ಬರ್ತಕ್ಕಂಥ ನಮ್ಮ ಹಿರಿಯ ಮತ್ತು ಬೆಳಗಾವಿ ಡಿಸ್ಟ್ರಿಕ್ಟ್ ಚೆಸ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಬಾಗಿಲು ಸಾಹೇಬರಿಗೆ, ಅಜಯ್ ದಾಮೋದರ್ ಸಾಹೇಬ್ ಸೆಕ್ರೆಟರಿ ಸಾಹೇಬರಿಗೆ ಮತ್ತು ಆಕಾಶ್ ಮಡಿವಾಲ್ ಸಾಹೇಬರಿಗೆ. ನಾಗಮಂಗಲದ ಗಲಭೆ ಆಕಸ್ಮಿಕ, ಅಲ್ಲಿ ಕಲ್ಲು ತೂರಾಟ ನಡೆದಿದ್ದು ಆಕಸ್ಮಿಕ ಅಂತ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಇವರು ಹೇಳಿಕೆಯನ್ನ ಕೊಡ್ತಾ ಇದ್ದ ಹಾಗೆ ಸಾಕಷ್ಟು ಕಡೆ ಆಕ್ರೋಶಗಳು ಸಹ ವ್ಯಕ್ತವಾಗ್ತಾ ಇವೆ. ಬನ್ನಿ ಗೃಹ ಸಚಿವರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ನಾಗಮಂಗಲದಲ್ಲಿ ನಡೆದಂತಹ ಕಲ್ಲು ತೂರಾಟ ಆಕಸ್ಮಿಕ ಅಂತ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು. ಇನ್ನು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಒಪ್ಪಿಕೊಳ್ಳೋದನ್ನ ಬಿಟ್ಟು ಈ ರೀತಿ ಸಬೂಬು ಕೊಡ್ತಾ ಇದ್ದಾರೆ ಅಥವಾ ಸಮರ್ಥಿಸಿಕೊಳ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಆಗಬಾರ್ದಾಗಿತ್ತು, ಸಣ್ಣ ಪ್ರಮಾಣದಲ್ಲಿ ಯಾರಿಗೂ ಕೂಡ ಏನು ಗಾಯಗಳಾಗಲಿ ಅಥವಾ ಒದ್ದಾಟಗಳಾಗಲಿ ಆ ರೀತಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲ, ಕಂಟ್ರೋಲ್ಗೆ ತಗೊಂಡಿದ್ದಾರೆ. ಅವರು ಪ್ರೊಸೆಷನ್ ಹೋಗುವಾಗ ಕಲ್ಲು ತೂರಾಟ ನಡೆದಿದೆ ಅಂತ ಹೇಳಿ ಅವರು ಒಬ್ಬರಿಗೊಬ್ಬರು ಸ್ವಲ್ಪ ಘರ್ಷಣೆ ಮಾಡಿಕೊಂಡಿದ್ದಾರೆ. ಆನಂತರ ಎಲ್ಲವೂ ಸಾಲ್ವ್ ಆಯಿತು ಅಂತ ಹೇಳಿ ಹೋಗುವಾಗ ಕೆಲವರು ಮೋಟ್ರ್ ಬೈಕ್ಗಳಿಗೆ ಬೆಂಕಿ ಅಂಗಡಿಗಳಿಗೆ ಎಲ್ಲ ಮಾಡಿದ್ದಾರೆ. ಅಷ್ಟರಲ್ಲಿ ಪೊಲೀಸ್ ಯಾರಿಗೂ ಪ್ರಾಣಹಾನಿ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಿ ಆಗಿಲ್ಲ. ಅಲ್ಲಿ ಈಗ ಎಸ್ ಪಿ, ಐ ಜಿ ಅವರೆಲ್ಲರೂ ಕೂಡ ಇದ್ದಾರೆ ಸ್ಥಳದಲ್ಲೇ. ಕೆ ಎಸ್ ಆರ್ ಪಿ ಪೇಟೂನ್ ಕೂಡ ನಿನ್ನೆ ಗಲಭೆ ಆದಂಥ ಸಂದರ್ಭದಲ್ಲಿ ಹೋಗಿದೆ. ಅಲ್ಲಿ ಸೀನಿಯರ್ ಆಫೀಸರ್ಸ್ ಕೂಡ ವಿಸಿಟ್ ಮಾಡಿದ್ದಾರೆ ಮತ್ತು ಇದರ ಜೊತೆಗೆ ನಾನು ಎ ಡಿ ಜಿ ಲಾಂಗ್ ಆರ್ಡರ್ನವರನ್ನು ಕೂಡ ಕಳಿಸ್ಕೊಟ್ಟಿದ್ದೆ. ಅವರು ಕೂಡ ನನ್ನ ವಿಸಿಟ್ ಮಾಡಿ ಅಲ್ಲೇ ಕ್ಯಾಂಪ್ ಮಾಡಿದ್ದಾರೆ. ಅದರಿಂದ ಎಲ್ಲವೂ ಕೂಡ ಈಗ ಶಾಂತಿಯಿಂದ ಇದೆ, ಯಾವುದೇ ಇನ್ನು ಗೃಹ ಸಚಿವರು ಕೊಟ್ಟಂತಹ ಈ ಹೇಳಿಕೆ ಅಂದ್ರೆ ಏನು, ಆಕಸ್ಮಿಕವಾಗಿ ಕಲ್ಲು ತೂರಾಟ ಆಯಿತು ಅಂತ ಹೇಳಿದ್ರಲ್ಲ, ಈ ಹೇಳಿಕೆಗೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಗರಂ ಆಗಿದ್ದಾರೆ. ಇದೆಂತಹ ಹೇಳಿಕೆ ಅಂತ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಈ ತರ ಹೇಳಿಕೆಯನ್ನ ಕೊಡ್ತಾರೆ ಅಂತ ಅಂದ್ರೆ ಇವ್ರಿಗೆ ಏನ್ ಹೇಳೋಣ ಅಂತ
ಸಿಕ್ಕಾಪುಟ್ಟೆ ಗರಂ ಆಗಿದ್ರು. ಬನ್ನಿ ಜೋಶಿ ಅವರು ಏನ್ ಮಾತಾಡಿದ್ದಾರೆ ಅನ್ನೋದನ್ನ ನೋಡೋಣ. ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಹೇಳಿಕೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು. ಮಾಧ್ಯಮದವರ ಜೊತೆಗೆ ಮಾತನಾಡಿದಂತಹ ಅವರು ಇದೆಂತ ಹೇಳಿಕೆ ಅಂತ ಮರು ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಸಿಟ್ಟಿನಿಂದ ಮಾತನಾಡಿದ್ದಾರೆ ಜೋಶಿ ಅವರು. ದೈವದಿಂದ ಯಾವುದೇ ಪ್ರಾಣಹಾನಿ ಆಗಿಲ್ಲ, ಅದನ್ನು ಮುಂದೆ ಈ ರೀತಿ ಆಗಲಾರದಿಂದ ಕ್ರಮ ತೆಗೆದು ಇದೊಂದು ಸಣ್ಣ ಘಟನೆ, ಇದನ್ನು ಕೋಮು ಗಲಭೆ ಎಂದು ಬಿಂಬಿಸಬೇಡ್ರಿ. ಏನು ನಾನ್ ಸೆನ್ಸ್ ಮಾತಾಡ್ತಾರೆ? ಮತ್ತು ಯಾರೇ ತಪ್ಪಾಡಿ ಖುಷಿ ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಸರ್ಕಾರದಲ್ಲಿ ಆಡಳಿತ ನಡೆಸುವವರು ನೀತಿಯಾಗಿರಬೇಕು. ಸರ್ಕಾರ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಸಲುವಾಗಿ ಸುಧಾರತನೆ ಮಾಡಿದರೆ ಆವಾಗ ಮತಾಂಧ ಶಕ್ತಿಗಳು ಹತ್ತಿ ಕುಣಿಯೋಕ್ಕೆ ಶುರು ಮಾಡ್ತಾವೆ. ಇದನ್ನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ರಾಹುಲ್ ಗಾಂಧಿ ಅವರ ನಿನ್ನಿನ ವರ್ತನೆಯನ್ನು ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತೇನೆ. ಅಲ್ಲ, ಅವ್ರು ಏನು ಸರಿ ಆಗಬೇಕು ಅಂತ ಅಪೇಕ್ಷಿಸ್ತಾರೆ ಅದನ್ನು ಸಂಬಂಧಿಸಿದ ಪ್ರಮುಖರಿಗೆ ಅವರು ಮಾತಾಡಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಮತ್ತು ಪಾರ್ಟಿಯೊಳಗೆ ಸರಿ ಮಾಡುವನ್ನೋಂಥದ್ದು ಒಂದು ಪ್ರಕ್ರಿಯೆ ನಡೆದಿರ್ತದೆ. ಈಶ್ವರಪ್ಪನವರು ನಮ್ಮ ಹಿರಿಯ ನಾಯಕರಾಗಿದ್ದರು. ಅವರು ಯಾವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಎಕ್ಸಾಂಪಲ್ ಅನ್ನ ಸೆಟ್ ಮಾಡಿದ್ದಾರೆ. ಅದೇನು ಅಂತ ಅಂದ್ರೆ, ಕೆಟ್ಟದಾಗಿ ಆಡಳಿತವನ್ನ ಕೊಟ್ರೆ ಹೇಗಿರುತ್ತೆ ಅಂತ ತೋರಿಸೋ ಎಕ್ಸಾಂಪಲ್ ಅಂತ ಬಿಜೆಪಿ ಮುಖಂಡೆ ಒಬ್ರು ಮಾತುಗಳನ್ನಾಡಿದ್ದಾರೆ. ಇಡಿ ಚಾರ್ಜ್ ಶೀಟ್ ಬಗ್ಗೆ ಅವರು ಕೆಲವೊಂದಿಷ್ಟು ವಿವರಗಳನ್ನ ಹಂಚಿಕೊಂಡಿದ್ದಾರೆ. ಹುಬ್ಳಿ ಧಾರವಾಡದಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರು ಏನ್ ಮಾತಾಡ್ತಾರೆ ನೋಡೋಣ ಬನ್ನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು. ಇನ್ನು ಮಾಧ್ಯಮದವರ ಮುಂದೆ ಸಾಕಷ್ಟು ವಿಚಾರಗಳನ್ನ ಬಹಿರಂಗಪಡಿಸಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಹುಬ್ಬಳ್ಳಿ ಧಾರವಾಡ ಮತ್ತೆ ಧಾರವಾಡ ವಿಭಾಗದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಮತ್ತೆ ಕಾರ್ಯಕರ್ತರಿಗೆ ನನ್ನ ನಮನಗಳು. ಮತ್ತು ಈ ಒಂದು ವಿಭಾಗದ ನನಗೆ ಉಸ್ತುವಾರಿ ಕೊಟ್ಟಿರೋದ್ರಿಂದ ಬಹಳಷ್ಟು ನಾನು ನೋಡ್ತೀರಾ ಅಂತ ಹೇಳಿ ಶುರು ಮಾಡ್ತೀನಿ. ಧಾರವಾಡ ಮತ್ತು ಹುಬ್ಳಿ ಬಗ್ಗೆ ನನಗೆ ಯಾವತ್ತೂ ಒಂದು ಚೂರು ಒಂದು ಜಾಸ್ತಿಯೇ ಕಾಳಜಿ ಇದ್ದಿದ್ದು. ಇಲ್ಲಿ ನಾನು ಕೆಲಸ ಮಾಡಿರೋದ್ರಿಂದ ಹಾಗಾಗಿ ಇಲ್ಲಿ ಇನ್ನೂ ಬಂದು ಇನ್ನೂ ಕಾರ್ಯಕರ್ತರ ಜೊತೆ ಮಾತಾಡಿ ಮಾಧ್ಯಮದ ಮಿತ್ರರ ಜೊತೆ ಒಂದು ಇನ್ನೊಂದು ಇಷ್ಟು ಬಾರಿ ಮಾತನಾಡಬೇಕು ಅಂತ ನನ್ನ ಆಸೆ ಇದೆ. ಇವತ್ತು ಕರ್ನಾಟಕ ಸರ್ಕಾರದ ಒಂದು ಹೊಸ ಅಧ್ಯಾಯವನ್ನು ಶುರು ಮಾಡಿರುವಂತಹ ಸಿದ್ದರಾಮಯ್ಯನವರು ಒಂದು ರೆಕಾರ್ಡ್ ಅನ್ನ ಸೆಟ್ ಮಾಡಿದ್ದಾರೆ. ಎಂತಹ ರೆಕಾರ್ಡ್ ಇದು? ಸರ್ಕಾರವನ್ನ ಹೇಗೆ ನಡೆಸಬಾರದು ಅಂತ ತೋರಿಸ್ಕೊಟ್ಟಿರುವಂತಹ ರೆಕಾರ್ಡ್ ಇದೇ. ಒಂದು 16 ತಿಂಗಳಲ್ಲಿ ಒಂದು ಸರ್ಕಾರ ಮಾಡಬೇಕಾಗಿರುವ ಕೆಲಸಗಳನ್ನ ಬಿಟ್ಟು ಇನ್ನೇನೇನು ಮಾಡಬಾರದು ಅನ್ನೋದನ್ನ ತೋರಿಸ್ಕೊಟ್ಟಿರುವಂತಹ ಈ ಸಿದ್ದರಾಮಯ್ಯನವರು ಸರ್ಕಾರ. ಈ ಸರ್ಕಾರವನ್ನು ನಾವು ದಲಿತ ವಿರೋಧಿ ಸರ್ಕಾರ ಅಂತ ಹೇಳ್ತೀವಿ, ಹಿಂದೂ ವಿರೋಧಿ ಸರ್ಕಾರ ಅಂತ ಹೇಳ್ತೀವಿ, ಮಹಿಳಾ ವಿರೋಧಿ ಸರ್ಕಾರ ಅಂತ ಹೇಳ್ತೀವಿ. ಈ ಎಲ್ಲ ಒಂದೊಂದು ವಿಷಯಗಳಲ್ಲಿ ಒಂದು ರೆಕಾರ್ಡ್ ಅನ್ನು ಸೆಟ್ ಮಾಡಿರುವಂತಹ ಸರ್ಕಾರ ಸಿದ್ದರಾಮಯ್ಯನವರು ನಡೆಸಿರುವಂತಹ ಈ ಕರ್ನಾಟಕ. ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತ ನಮ್ಮ ಬಗ್ಗೆ ಕುಂಕು ಮಾತಾಡಿ ಅಧಿಕಾರಕ್ಕೆ ಬಂದಿರುವಂತಹ ಈ ಸರ್ಕಾರದಲ್ಲಿ 16 ತಿಂಗಳು ಕೆಳಗಡೆನೆ ಒಬ್ರು ಮಿನಿಸ್ಟರ್ರು ರೆಸಿಗ್ನೇಷನ್ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ತಂದಿಟ್ಟಿರುವಂತಹ ಸರ್ಕಾರ ನಾವಿವತ್ತು ಇದೆ. ನಾನು ಮೊದಲು ವಾಲ್ಮೀಕಿ ಹಗರಣದ ಬಗ್ಗೆ ಒಂದಿಷ್ಟು ಮಾತನಾಡಕ್ಕೆ ಇಷ್ಟಪಡ್ತೇನೆ. ಅದಾದ ನಂತರ ಇವತ್ತಿನ ದೊಡ್ಡ ವಿಷಯವಾಗಿರುವಂತಹ ನಾಗಮಂಗಳ ವಿಷಯವನ್ನು ತೆಗೆದುಕೊಳ್ಳೋಣ. ವಾಲ್ಮೀಕಿ ಹಗರಣದ ಬಗ್ಗೆ ನಾವು ಯಾಕೆ ಇನ್ನೂ ಚರ್ಚೆ ಮಾಡ್ತಾ ಇದ್ದೀವಿ, ಇನ್ನೂ ಜಾಸ್ತಿ ಚರ್ಚೆ ಮಾಡಬೇಕಾಗಿದೆ ಅಂದ್ರೆ, ನೀವೆಲ್ಲ ನೋಡಿರ್ತೀರಾ, ನಿನ್ನೆ ಆಗಿ ಇಡಿ ಅವರು ಚಾರ್ಜ್ ಶೀಟ್ ಅನ್ನು ಹಾಕಿದಾಗ ಏನು ಎಲ್ಲರಿಗೂ ಒಂದು ಶಾಕ್ ವೇವ್ಸ್ ತರನೇ ಆಯಿತು. ನೀವು ಯಾವತ್ತಾರು ಕೇಳ್ಪಟ್ಟಿದ್ದೀರಾ ಇದು? ಚಾರ್ಜ್ ಶೀಟಿನಲ್ಲಿ ಬ್ಯಾಂಕ್ ಅಕೌಂಟ್ಸ್ ಅನ್ನು ಐಡೆಂಟಿಫೈ ಮಾಡಿ ಎಲೆಕ್ಷನ್ಗೆ ಡೈರೆಕ್ಟ್ ಆಗಿ ಟೈ ಮಾಡಿರುವಂತಹ ಮೊಟ್ಟ ಮೊದಲನೇ ಬಾರಿ, ಮತ್ತೆ ಕರ್ನಾಟಕ ರಾಜ್ಯದಿಂದ ತೆಲಂಗಾಣ ರಾಜ್ಯಕ್ಕೆ ಹೋಗಿರುವಂತಹ ಯಾವುದು ST ಸಮುದಾಯದ ಹಣವನ್ನು, ಇಂತಹ ಒಂದು ಹಗರಣವನ್ನು ನಾವು ಯಾವತ್ತಾದ್ರೂ ಮುಂಚೆ ನೋಡಿದೀವಾ?
ಇಂತಹ ಒಂದು ಹಗರಣ ಆದಾಗ ಮಿನಿಸ್ಟರ್ ನಾಗೇಂದ್ರ ಅವರನ್ನ ಬಗ್ಗೆ ಇಲ್ಲ ಏನು ಆಗಿಲ್ಲ ಅಂತ ಹೇಳಿದ್ರಲ್ಲ, ಈ ಸರ್ಕಾರದ ಒಂದು ಗೃಹ ಸಚಿವರಾಗಿರ್ಬಹುದು ಅಥವಾ ಬೇರೆ ಬೇರೆ ಸಚಿವರಾಗಿರ್ಬಹುದು, ಅವರೇ ಡಿಸೈಡ್ ಮಾಡಿದ್ರು ಯಾವುದೇ ತನಿಖೆ ಆಗೋದಕ್ಕೆ ನೆಸೆಸರಿ ಇಲ್ಲ ಈ ಒಂದು ಸರ್ಕಾರದಲ್ಲಿ. ಇದ್ರ ಬಗ್ಗೆ ನಾನು ಇನ್ನೂ ಮಾತಾಡ್ತೀನಿ. ಆದ್ರೆ ಈ ವಾಲ್ಮೀಕಿ ಹಗರಣ ಆದಾಗ ಯಾವ ಅಹಿಂದ ನಾಯಕರು ಅಂತ ಹೇಳ್ತಾರೆ, ಸಿದ್ದರಾಮಯ್ಯನವರು ತನ್ನನ್ನೇ ತಾನು ಅಹಿಂದ ನಾಯಕರು ಅಂತ ಹೇಳ್ಕೊಳ್ತಾರೆ, ನೀವ್ ಯಾಕೆ ಈ ತರ ಒಂದು ವಾಲ್ಮೀಕಿ ಹಗರಣವನ್ನ ಆಗದ್ ಬಿಟ್ರಿ? ಅದು ಏನು, ಎರಡು ಮೂರು ತಿಂಗಳು ಸರ್ಕಾರ ರಚನೆ ಆದ ಎರಡು ಮೂರು ತಿಂಗಳು ಆದ ನಂತರ ಈ ಒಂದು ಹಗರಣವನ್ನು ಸೃಷ್ಟಿಸಲು ಮತ್ತು ಅದರದ್ದು ಏನೇನ್ ಪ್ರಾಸೆಸಸ್ ಇತ್ತು ಅದು ಶುರು ಆಗಿದ್ದು. ಬಡ ಎಸ್ ಟಿ ಮಕ್ಕಳಿಗೆ ಹೋಗಬೇಕಾದಂತಹ ಸ್ಕಾಲರ್ಶಿಪ್ ಹಣ ಬಳ್ಳಾರಿನಲ್ಲಿ ಕಾಂಗ್ರೆಸ್ ಎಲೆಕ್ಷನ್ಗೆ ಗೆಲ್ಲಬೇಕಾಗಿರೋದಕ್ಕೆ ಹೋಗಿರುವಂತಹ ಹಣ ಆಯ್ತದೆ. ಇನ್ನೊಂದು ಬಾರಿ ಹೇಳ್ತೀನಿ, ಬಡ ಎಸ್ ಟಿ ಮಕ್ಕಳಿಗೆ ಹೋಗಬೇಕಾಗಿರುವಂತಹ ಸ್ಕಾಲರ್ಶಿಪ್ ಮುಖಾಂತರವಾಗಿ ಹೋಗಬೇಕಾಗಿದ್ದಂತಹ ಹಣ ಬಳ್ಳಾರಿನಲ್ಲಿ ತನ್ನ ಎಲೆಕ್ಷನ್ ಖರ್ಚಿಗೆ ಅಂತ ಉಪಯೋಗಿಸಿಕೊಂಡಿದ್ದಂತಹ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರದ ಇದು ಒಂದು ದೊಡ್ಡ ರೆಕಾರ್ಡ್. ಇಂತಹ ಒಂದು ಮುಖ್ಯಮಂತ್ರಿಗಳ ಮತ್ತು ಅವರ ಸಚಿವ ಸಂಪುಟ ಸಭೆ ಮತ್ತು ಅವರ ಪಕ್ಷದ ವಿರುದ್ಧ ನಾವು ಹೋರಾಟ ಮಾಡಿದ್ದೇವೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈ ಕನ್ನಡಿ.